ಮೊನ್ನೆ ತಾನೆ ತಾಯಿ ತೀರೋದ್ರು ಅಂತ ಸ್ಟಾಫ್ ಎಲ್ಲ ಕರ್ಕೊಂಡು ವಡೆ ಪಾಯ್ಸ ಹಾಕ್ದಲ್ಲೋ ಅದು ನಮ್ ತಂದೆ ಮೊದಲನೇ ಹೆಂಡತಿದು ಸರ್. ಇವರು ಮೂರನೇ ಹೆಂಡತಿ. ಓ ಇನ್ನೊಬ್ರು ಇದಾರಾ? ಹೌದು ಸರ್. ಅವ್ರಿಗೆ ಏನಾಗಿಲ್ವಾ? ಅದಕ್ಕೆ ಏನಾಗಿಲ್ಲ ಸರ್. ಗೋಮಾಳ ಚೂಸ್ ಬಿಡ್ತೀನಿ ನೋಡು. ಸರ್ ಏನಮ್ಮ ಇದ್ ನಿನ್ನ ಅವತಾರ? ಸರ್ ಸರ್ ಯಾರೋ ಇಬ್ರು ಸ್ವಾಮಿಗಳು ವೇಷದಲ್ಲಿ ಹುಚ್ಚರು ಬಾತ್ರೂಮ್ ಒಳಗಡೆ ನುಗ್ಗಿ ನಾವ್ ಹೆಂಡತಿ ಸ್ನಾನ ಮಾಡ್ತಾ ಇರೋದನ್ನ ನೋಡ್ಬಿಟ್ರು ಸರ್. ಅವ್ರು ನೋಡಿದಾರೋ ಇಲ್ವೋ, ಈಗ ಎಲ್ಲರೂ ನೋಡ್ತಾವ್ರಲ್ರಿ. ಅಯ್ಯೇ ಒಂದ್ ಬಟ್ಟೆಗೆ ಸುತ್ಕೊಂಡ್ ಬರಕಾಗ್ಲಿಲ್ವೇನಮ್ಮ? ಸುತ್ಕೊಂಡ್ ಬಂದಿದೀನಲ್ಲ ಸರ್. ಸೀರೆನಾದ್ರೂ ಉಟ್ಕೊಂಡ್ ಬರಕಾಗ್ಲಿಲ್ವೇನಮ್ಮ? ಅವ್ಳು ಉಟ್ಕೊಂಡ್ ಬರ್ತಿದ್ಲು ಇನ್ಸ್ಪೆಕ್ಟ್ರೆ, ನಾನೇ ಬೇಡ ಅಂದೆ. ಯಾಕೆ? ಯಾಕೆ ಅಂದ್ರೆ ನಾನ್ ಲಾಯರು, ನಾನ್ ಕಂಪ್ಲೇಂಟ್ ಕೊಡಕ್ ಬಂದಾಗ ನೀವು ನಿಮ್ ಹೆಂಡತಿ ಸ್ನಾನ ಮಾಡ್ತಿದ್ದಕ್ಕೆ ಸಾಕ್ಷಿ ಏನು ಅಂತ ಕೇಳ್ಬಿಟ್ರೆ ಅದಕ್ಕೆ ಹೇಗಿದೆಯೋ ಹಾಗೆ ಬಾ ಅಂತ ಕರ್ಕೊಂಡ್ ಬಂದೆ. ವೆರಿ ಗುಡ್, ವೆರಿ ಗುಡ್. ಏನಮ್ಮ ನೀ ಸ್ನಾನ ಮಾಡಿದ್ರೆ ಅವ್ರು ಪೂರ್ತಿಯಾಗಿ ನೋಡ್ಬಿಟ್ರೌ? ನಾನ್ ನಿನ್ ಕೇಳ್ತಿಲ್ಲ, ಇವ್ರನ್ನ ಕೇಳ್ತಿರೋದು. ನಾನು ಹೇಳ್ತಾ ಇದ್ದೀನಿ ಅವ್ರು ಪೂರ್ತಿ ನೋಡಿರೋಕ್ ಸಾಧ್ಯನೇ ಇಲ್ಲ. ಹೆಂಗಯ್ಯ ಹೇಳ್ತೀಯ? ಅವ್ರು ಪೂರ್ತಿ ನೋಡಿದ್ರೆ ಸತ್ತೋಗ್ಬಿಟ್ಟಿರೋರು. ಮತ್ತೆ ನೀನ್ ಇನ್ನೊಂದು ಬದುಕಿದ್ಯಾ? ಅನ್ಕೊಂಡೆ ಇನ್ನು ಯಾಕೆ ಒಕ್ಕಿಸ್ಕೊಂಡಿಲ್ಲ ಅಂತ. ಮುಚ್ಚಯ್ಯ ಅದನ್ನ, ನಿಂದಲ್ಲ ಅದನ್ನ. ಅವ್ರು ಮುಚ್ಚಾಟ ಅವ್ರು ಮಾಡ್ಕೊತಾರೆ, ನೀವು ಬಂದು ಉಚ್ಚ ನೀಡಿದಿ, ಆ ಬೀದಿಲೆಲ್ಲ ರಂಪ ಮಾಡ್ತಿದ್ದಾರೆ. ಹೌದು, ಅವ್ರಿಬ್ರು ತಪ್ಪಿಸ್ಕೊಂಡಾಗ ನಿಮ್ಮಿಬ್ರಿಗೆ ಯಾಕೆ ಟೆನ್ಷನ್ ಆಗುತ್ತೆ? ಅವ್ರು ಆಚೆ ಇದ್ರಿ, ನಿಮ್ಗೆ ಒಂಚೂರು ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ. ಇವ್ರನ್ನೆಲ್ಲ ಹಿಡಿಯೋದು, ಅವ್ರು ಹಿಡಿಯೋದು.